ಈ ದಿನ ನಾನು ಆರಿಸಿಕೊಂಡಿರುವಂತ ವಿಷಯ ಭಯ ಹಾಗೂ ಭಯಪಡಬೇಡ ಹಾಗೂ ಕರ್ತನಿಗೆ ಭಯಪಡುವುದು ಈ ಮೂರು ವಿಷಯಗಳನ್ನು ನಾನು ಇವತ್ತು ನಾಳೆ ಎರಡು ದಿನಗಳಲ್ಲಿ ಅದನ್ನ ತಿಳಿಸುವನಾಗಿದ್ದೇನೆ ಹಾಗಾದರೆ ಇಲ್ಲಿ ಭಯ ಭಯಪಡಬೇಡ ಹಾಗೂ ಕರ್ತನಿಗೆ ಭಯಪಡುವುದು ಎಂಬ ವಿಷಯಗಳು ಅಭ್ಯಾಸ ಮಾಡುವಾಗ ಸತ್ಯವೇದದಲ್ಲಿ ಈ ವಿಷಯವು ಬಹಳ ವಿಶೇಷವಾದಂತ ಸಂಗತಿಯಾಗಿರುತ್ತದೆ ಆದ್ದರಿಂದ ಈ ಸತ್ಯವೇದದ ಮುಖಾಂತರವಾಗಿ ನಾವು ಈ ರಾತ್ರಿ ವೇಳೆಯಲ್ಲಿ ಇದರ ವಿಷಯವಾಗಿ ಧ್ಯಾನಿಸುತ್ತಾ ಬರೋಣ ಹಾಗಾದರೆ ಭಯ ಎಂದರೆ ಏನು ಎಂಬ ಪ್ರಶ್ನೆ ಮೂಡಿ ಬರುತ್ತದೆ ಭಯ ಎಂದರೆ ಏನು ಎಂಬುದಾಗಿ ಹೇಳುವಾಗ ಶಾಂತ ಸ್ಥಿತಿಯಲ್ಲಿರುವ ಮನುಷ್ಯನ ಮನಸ್ಸನ್ನ ಗಲಿಬಿಲಿಗೊಳಿಸುವಂತದ್ದೇ ಭಯವಾಗಿರುತ್ತದೆ ಇನ್ನೊಂದು ಅರ್ಥದಲ್ಲಿ ಮಾನವನ ಮನಸ್ಸಿನಲ್ಲಿ ಸೋಲನ್ನುಂಟು ಮಾಡುವ ಸೈತಾನನ ಕ್ರಿಯೆಯೇ ಭಯವಾಗಿರುತ್ತದೆ ಒಂದು ಉದಾಹರಣೆಯನ್ನ ತಿಳಿಸುತ್ತೇನೆ ಅದೇನೆಂದರೆ ಒಬ್ಬ ವ್ಯಕ್ತಿ ಪುಸ್ತಕವನ್ನು ಓದ್ತಾ ಕುಳಿತಿರ್ತಾನೆ ಎಂಬುದಾಗಿ ನಾವು ನೆನೆಸಿಕೊಳ್ಳೋಣ ಆ ಸಮಯದಲ್ಲಿ ಒಂದು ಹಾವು ಹರಿದು ಬರುತ್ತದೆ ಆಗ ಆ ವ್ಯಕ್ತಿಯ ಸ್ಥಿತಿ ಏನಾಗಿರುತ್ತದೆ ಆ ಶಾಂತವಾಗಿದ್ದ ಮನಸ್ಸು ಅದು ಗಲಿಬಿಲಿ ಉಂಟಾಗುತ್ತದೆ ಮತ್ತು ಆತನ ಸ್ಥಿತಿ ವ್ಯತ್ಯಾಸವಾಗುತ್ತದೆ ಇದನ್ನೇ ನಾವು ಭಯ ಎನ್ನುತ್ತೇವೆ ಹಾಗಾದರೆ ಭಯ ಎಂಬುದಾಗಿ ಹೇಳುವಾಗ ಶಾಂತ ಸ್ಥಿತಿಯಲ್ಲಿರುವ ಮಾನವನ ಮನಸ್ಸನ್ನ ಗಲಿಬಿಲಿಯನ್ನು ಉಂಟು ಮಾಡುವಂತದ್ದೇ ಭಯವಾಗಿರುತ್ತದೆ ಇದರಲ್ಲಿ ಸೈತಾನನ ಕಾರ್ಯವು ಇರುತ್ತದೆ ಎಂಬುದಾಗಿ ನಾವು ಅರ್ಥಿಕೊಳ್ಳುವವರಾಗಿದ್ದೇವೆ ಭಯಕ್ಕೆ ಇರುವ ಬೇರೆ ಬೇರೆ ಹೆಸರುಗಳು ಯಾವುವು ಎಂಬ ಪ್ರಶ್ನೆ ಮೂಡಿಬರುತ್ತದೆ ಭಯ ಎಂಬ ಪದಕ್ಕೆ ಅನೇಕ ಹೆಸರುಗಳಿವೆ ನಾವು ಸತ್ಯವೇದವನ್ನು ಅಭ್ಯಾಸ ಮಾಡುವಾಗ ಅನೇಕ ಹೆಸರುಗಳು ಇರುವುದನ್ನು ನಾವು ಕಾಣುವರಾಗಿದ್ದೇವೆ ಭಯ ಅಂಜಿಕೆ ಕಳವಳ ದುಗುಡ ಚಂಚಲ ಹೆದರಿಕೆ ತಳಮಳ ಗಾಬರಿ ವಿಸ್ಮಯ ಭೀತಿ ದಿಗಿಲು ಈ ರೀತಿ ಅನೇಕ ಹೆಸರುಗಳು ಈ ಭಯಕ್ಕೆ ಇರುವಂತದ್ದನ್ನ ನಾವು ಕಾಣುವರಾಗಿದ್ದೇವೆ ಹಾಗಾದರೆ ಈ ಭಯವು ಯಾವ ಯಾವ ವ್ಯಕ್ತಿಗಳಲ್ಲಿ ಉಂಟಾಗುತ್ತದೆ ನೋಡ್ರಿ ಈ ಭಯ ಎಂಬುವಂಥದ್ದು ಅದು ಎಲ್ಲಾ ವಯಸ್ಸಿನವರು ಹಿಡಿಯುತ್ತದೆ ಅಂದ್ರೆ ಸಣ್ಣವರು ಮೊದಲುಗೊಂಡು ದೊಡ್ಡವರ ತನಕ ಅಂದ್ರೆ ಮುಪ್ಪಿನ ಪ್ರಾಯದಲ್ಲಿ ಇರುವವರಿಗೂ ಕೂಡ ಈ ಭಯ ಹಿಡಿಯುತ್ತದೆ ಎಂಬುದಾಗಿ ನಾವು ಕಲಿಯುವರಾಗಿದ್ದೇವೆ ಹಾಗಾದ್ರೆ ಯಾರ್ಯಾರಿಗೆ ಈ ಭಯ ಹಿಡಿಯುತ್ತದೆ ಎಂಬುದನ್ನು ನಾವು ಕಲಿಯುವಾಗ ಮೊದಲನೇದಾಗಿ ಚಿಕ್ಕ ವಯಸ್ಸಿನಲ್ಲಿರುವ ಮಕ್ಕಳಿಗೆ ಈ ಮಕ್ಕಳಲ್ಲಿ ಭಯ ಉಂಟಾಗುತ್ತದೆ ಏನಂದ್ರೆ ಒಂಟಿಯಾಗಿರುವುದಕ್ಕೆ ಅವರು ಭಯಪಡುತ್ತಾರೆ ಕತ್ತಲೆ ಕಂಡರೆ ಭಯಪಡುತ್ತಾರೆ ಮತ್ತು ಅವರು ಈ ದೆವ್ವ ಪೀಡೆ ಎಂಬ ವಿಷಯವನ್ನು ಕೇಳಿದಾಗ ಭಯಪಡುತ್ತಾರೆ ಹೀಗೆ ಮಕ್ಕಳಲ್ಲಿ ಭಯ ಉಂಟಾಗುವುದನ್ನ ನಾವು ಕಾಣುವರಾಗಿದ್ದೇವೆ ಇನ್ನು ಯವನಸ್ಥರಲ್ಲಿ ಈ ಯವನಸ್ಥರಲ್ಲಿ ಏನು ಎಂಬುದಾಗಿ ಹೇಳುವಾಗ ಪರೀಕ್ಷೆಯ ಭಯ ಅವರಿಗೆ ಪರೀಕ್ಷೆಯಲ್ಲಿ ಬರೆದು ಅವರು ತೇರುಗೊಳ್ಳಿ ಮುಂದಿನ ತರಗತಿಗೆ ಹೋಗುವಂಥದ್ದು ಅದು ಒಂದು ವಾಸ್ತವ ಆದರೆ ಆ ಪರೀಕ್ಷೆಯಲ್ಲಿ ಬರೆದಾಗ ಅವರಿಗೆ ಭಯ ಪಾಸ್ ಆಗುತ್ತದೋ ಫೇಲ್ ಆಗುತ್ತದೋ ಎಷ್ಟನೇ ರ್ಯಾಂಕ್ ಬರುತ್ತದೋ ಎಂಬ ಭಯ ಇರುತ್ತದೆ ಮತ್ತು ತಮ್ಮ ಭವಿಷ್ಯವನ್ನು ಕುರಿತು ಅವರಿಗೆ ಭಯವಿರುತ್ತದೆ ಇನ್ನು ಮೂರನೇದಾಗಿ ವೃದ್ಧರಿಗೆ ಭಯ ವೃದ್ಧರಿಗೆ ತಮ್ಮ ವೃದ್ಧಾಪ್ಯವನ್ನ ಕುರಿತು ಭಯ ನಾನು ವಯಸ್ಸಾಯಿತು ನನಗೆ ಶಕ್ತಿ ಕಡಿಮೆ ಆಗಿದೆ ಅದಲ್ಲದೆ ಮುಖ್ಯವಾಗಿ ತೀರದಂತ ಕಾಯಿಲೆ ಇರುತ್ತದೆ ಇದರ ಬಗ್ಗೆ ಅವರಿಗೆ ಭಯ ಇರುತ್ತದೆ ಹೀಗೆ ಈ ವೃದ್ಧರಿಗೂ ಕೂಡ ಭಯ ಇರುತ್ತದೆ ಎಂಬುದಾಗಿ ನಾವು ಕಲಿಯುವರಾಗಿದ್ದೇವೆ ಇನ್ನು ಕಚೇರಿ ನೌಕರರಿಗೆ ಈ ಕಚೇರಿ ನೌಕರನ ಕುರಿತು ಅಭ್ಯಾಸ ಮಾಡುವಾಗ ತಮ್ಮ ಮೇಲಾಧಿಕಾರಿಗಳ ಭಯ ಅವರು ಜೀವನ ಪೂರ್ತಿ ಮೇಲಾಧಿಕಾರಿಗಳ ಭಯದಿಂದಲೇ ಅವರು ಜೀವಿಸುತ್ತಾರೆ ಅನಂತರ ಇನ್ನು ವಿಜ್ಞಾನಿಗಳು ತಾವು ಸಂಶೋಧನೆ ಮಾಡಿರುವಂತಹ ವಿಷಯಗಳ ಬಗ್ಗೆ ಒಂದು ವೇಳೆ ಸಂಶೋಧನೆ ಆದ್ರೂ ಸಕ್ಸಸ್ ಆದರೆ ಏನು ತೊಂದರೆ ಇಲ್ಲ ಆದ್ರೆ ಸಕ್ಸಸ್ ಆದೇ ಹೋದ್ರೆ ಅವರಿಗೆ ತುಂಬಾ ಭಯ ಅಂದ್ರೆ ವಿಜ್ಞಾನಿಗಳಿಗೆ ತಮ್ಮ ಸಂಶೋಧನೆ ಹಾಗೂ ಅಣ್ವಾಸ್ತ್ರಗಳ ಭಯ ಉಂಟಾಗುತ್ತದೆ ಎಂಬುದಾಗಿ ನಾವು ಕಲಿಯುವರಾಗಿದ್ದೇವೆ ಇನ್ನು ರಾಜಕೀಯ ವ್ಯಕ್ತಿಗಳಿಗೆ ಈ ರಾಜಕೀಯ ವ್ಯಕ್ತಿಗಳಿಗೆ ಯಾವ ಭಯ ಎಂಬುದಾಗಿ ಹೇಳುವಾಗ ಅವರಿಗೆ ಚುನಾವಣಾ ಭಯ ನಾವು ಈ ಚುನಾವಣೆಯಲ್ಲಿ ಗೆಲ್ಲುತ್ತೇವಾ ಸೋಲುತ್ತೇವಾ ಎಂಬ ಭಯವಿರುತ್ತದೆ ಮತ್ತು ಕಳ್ಳರು ಹಾಗೂ ದರೋಡೆಕೋರರ ಭಯ ಇಂದು ನಾವು ನಮ್ಮ ಕಣ್ಣೆದುರಿನಲ್ಲಿ ನಾವು ನೋಡುತ್ತೇವೆ ದಿನಪತ್ರಿಕೆಗಳಲ್ಲಿ ದಿನ ನೋಡುತ್ತೇವೆ ಆ ಮನೆಗಳಲ್ಲಿ ಕಳ್ಳತನ ಒಂಟಿಯಾಗಿರುವಾಗ ಅಲ್ಲಿ ಕಳ್ಳತನ ಮಾಡ್ತಾರೆ ಒಂಟಿಯಾಗಿ ಮಹಿಳೆಯರು ದಾರಿಯಲ್ಲಿ ನಡೆದು ಹೋಗುವಾಗ ಒಂಟಿಯಾಗಿರುವಾಗ ಅವರ ಆಭರಣಗಳನ್ನು ಕಿತ್ತುಕೊಳ್ಳುವುದನ್ನು ನಾವು ಕಾಣುವರಾಗಿದ್ದೇವೆ ಹೀಗೆ ಈ ಕಳ್ಳರ ಮತ್ತು ದರೋಡೆಕೋರರ ಭಯ ಇರುವುದನ್ನ ನಾವು ಕಾಣುವರಾಗಿದ್ದೇವೆ ಇನ್ನು ಪ್ರತಿಯೊಂದು ದೇಶದಲ್ಲೂ ಭಯವಿದೆ ಯಾವ ಭಯ ಎಂಬುದಾಗಿ ಹೇಳುವಾಗ ಅಲ್ಲಿ ಅಣುಶಕ್ತಿಯ ಭಯ ಈ ಪ್ರತಿಯೊಂದು ರಾಷ್ಟ್ರವು ಸಹ ಅಣುಶಕ್ತಿಯನ್ನ ಕಂಡು ಹಿಡಿದುಕೊಂಡಿದೆ ಆದ್ರಿಂದ ಯಾವ ದೇಶ ನಮ್ಮ ಮೇಲೆ ಯಾವ ಗಳಿಗೆಯಲ್ಲಿ ಏನು ಮಾಡುತ್ತದೆ ಎಂಬ ಭಯ ಉಂಟಾಗುತ್ತದೆ ಇನ್ನು ಆತಂಕವಾದಿಗಳು ಈ ಆತಂಕವಾದಿಗಳು ಎಂಬುದಾಗಿ ಹೇಳುವಾಗ ಉಗ್ರಗಾಮಿಗಳು ನಕ್ಸಲರು ಮಾವೋದಿಗಳು ಹಾಗೂ ಮಂಡುಕೋರರು ಇವರು
ಯಾವ ಗಳಿಗೆಯಲ್ಲಿ ಎಲ್ಲಿ ಹೇಗೆ ಬಾಂಬ್ ಹಾಕ್ತಾರೆ ಎಂಬುದಾಗಿ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಈ ಆತಂಕವಾದಿಗಳ ಭಯ ಉಂಟು ಎಂಬುದಾಗಿ ನಾವು ಕಲಿಯುವರಾಗಿದ್ದೇವೆ. ಮತ್ತು ಇವತ್ತಿನ ಪರಿಸ್ಥಿತಿ ಪ್ರಪಂಚದಲ್ಲಿ ಯಾವ ಭಯ ಎಂಬುದಾಗಿ ಹೇಳುವಾಗ ಕೊರೋನಾ ಭಯ. ಈ ಕೊರೋನಾ ಭಯ ಅದು 2019 ಸಾಲಿನಿಂದ ಆ ವರ್ಷದ ಕೊನೆಯ ದಿನಗಳಲ್ಲಿ ಪ್ರಾರಂಭವಾಗಿ ಇಂದಿನವರೆಗೂ ಅದರ ಭಯ ಇದೆ. ಅಂದ್ರೆ ಈ ಕೊರೋನಾ ಭಯ ಹೆಚ್ಚಾಗಿ ಈ ಮನುಷ್ಯರಲ್ಲಿ, ಈ ಪ್ರಪಂಚದ ಮನುಷ್ಯರಲ್ಲಿ ಉಂಟಾಗಿದೆ. ಈ ಕೊರೋನಾದಿಂದ ಅನೇಕರು ಮರಣ ಹೊಂದಿರುತ್ತಾರೆ. ಯಾವ ಗಳಿಗೆಯಲ್ಲಿ ಅದು ಈ ರೋಗವು ಬಂದು ಬಿಡುತ್ತದೆ ಎಂಬ, ಈ ರೋಗವು ಬಂದು ನಮಗೆ ತಗಲಾಕುತ್ತದೆ ಎಂಬ ಭಯ ಇಡೀ ಪ್ರಪಂಚ ಜನರಿಗೆ ಇದೆ. ನೋಡಿ, ಈ ಕೊರೋನಾ ರೋಗವಾಗಿ ಬಂದಂತ ಈ ರೋಗ ಅದು ಬ್ಲ್ಯಾಕ್ ಫಂಗಸ್ ಆಯ್ತು, ಅಂದ್ರೆ ಕಪ್ಪು ಶಿಲೀಂಧ್ರ, ಆಮೇಲೆ ಡೆಲ್ಟಾ ಪ್ಲಸ್ ಆಯ್ತು, ಅನಂತರ ರೂಪಾಂತರಿ ಆಯ್ತು, ಅನಂತರ ಮೂರನೇ ಅಲೆಯಾಗಿ ಈಗ ಬರುತ್ತದೆ. ಇದಲ್ಲದೆ ಆ ಕೇರಳದಲ್ಲಿ ಜೀಕಾ ವೈರಸ್ ಎಂಬುದಾಗಿ ಹರಡಿದೆ. ಇಡೀ ವರ್ಷ ಈ ರೋಗದ ಭಯದಲ್ಲಿ ಜನರು ಇದ್ದಾರೆ ಎಂಬುದಾಗಿ ನಾವು ಕಲಿಯುವರಾಗಿದ್ದೇವೆ. ಹಾಗಾದ್ರೆ ಈ ಭಯವು ಮನುಷ್ಯನಲ್ಲಿ ಏನನ್ನು ಉಂಟು ಮಾಡುತ್ತದೆ? ಈ ಭಯವು ಮನುಷ್ಯನಲ್ಲಿ ಇರುವ ಧೈರ್ಯವನ್ನ ಕೆಡಿಸ್ತದೆ, ಅಂದ್ರೆ ಆತನ ದೃಢತೆಯನ್ನ ಕೆಡಿಸ್ತದೆ. ಎರಡನೇದಾಗಿ ಆತನ ಶರೀರವನ್ನ ನಿಶಕ್ತಿಗೊಳಿಸ್ತದೆ. ಮೂರನೆಯದಾಗಿ ವ್ಯಾಧಿಯನ್ನು ಉಂಟು ಮಾಡುತ್ತದೆ. ಹಾಗಾದ್ರೆ ಭಯವು ಮನುಷ್ಯನಲ್ಲಿ ಏನನ್ನು ಉಂಟು ಮಾಡುತ್ತದೆ ಎಂಬುದೇ ಹೇಳುವಾಗ ಆತನ ದೃಢತೆಯನ್ನ ಕೆಡಿಸುತ್ತದೆ. ಎರಡನೇದಾಗಿ ಆತನಿಗೆ ಶರೀರವನ್ನ ನಿಶಕ್ತಿಗೊಳಿಸ್ತದೆ. ಮೂರನೇದಾಗಿ ಕಾಯಿಲೆಯನ್ನು ಉಂಟು ಮಾಡುತ್ತದೆ ಎಂಬುದಾಗಿ ನಾವು ಕಲಿಯುವರಾಗಿದ್ದೇವೆ. ಹಾಗಾದ್ರೆ ಮೊದಲನೇದಾಗಿ ನಾವು ಸತ್ಯವೇದವನ್ನು ಅಭ್ಯಾಸ ಮಾಡುವಾಗ ಮನುಷ್ಯರಲ್ಲಿ ಭಯವು ಎಲ್ಲಿ ಉಂಟಾಯಿತು? ಒಂದು ವಾಕ್ಯವನ್ನು ನಾವು ಓದುವರಾಗಿದ್ದೇವೆ. ಆದಿಕಾಂಡ 3:8-10. ಆದಿಕಾಂಡ ಪುಸ್ತಕ 3:8-10. ತರುವಾಯ ಯಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ಯಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು ಅವನು ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನ ಕೇಳಿ ನಾನು ಕೇಳಿ ಬೆತ್ತಲೆಯಾಗಿದ್ದೇನೆಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅಂದನು. ಇಲ್ಲಿ ನೋಡುವಾಗ ನಾವು ಈ ಭಯವು ಅದು ಮೊಟ್ಟ ಮೊದಲಿಗೆ ಅದು ಏದೆನ್ ತೋಟದಲ್ಲೇ ಪ್ರಾರಂಭವಾಯಿತು. ಪ್ರಪಂಚದ ಮೊದಲನೇ ಮನುಷ್ಯನಾದ ಆದಾಮನನ್ನ ಈ ಭಯವು ಹಿಡಿಯಿತು. ಆದಿ ತಂದೆ ತಾಯಿಗಳು ಪಾಪ ಮಾಡಿದ್ರಿಂದ ಅವರು ಸೈತಾನನಿಗೆ ದಾಸರಾದರು, ಮತ್ತು ದೇವರಿಗೂ ಆದಾಮನಿಗೂ ಮಧ್ಯೆ ಒಂದು ತಡೆಗೋಡೆ ಉಂಟಾಯಿತು. ಅವಿಧೇಯತೆಯು ಕರ್ತನನ್ನ ಸಂಧಿಸಲಾರದಂತ ಭಯವನ್ನು ಉಂಟು ಮಾಡಿತು ಎಂಬುದಾಗಿ ನಾವು ಕಲಿಯುವರಾಗಿದ್ದೇವೆ. ಹೀಗೆ ಈ ಭಯವು ಅದು ಏದೆನ್ ತೋಟದಲ್ಲಿ ಪ್ರಾರಂಭವಾಯಿತು ಎಂಬುದಾಗಿ ನಾವು ಕಲಿಯುವರಾಗಿದ್ದೇವೆ. ದೇವರು ನೋಡಿ, ಪ್ರತಿದಿನ ಸಂಜೆಯ ತಂಗಾಳಿಯಲ್ಲಿ ಆತನು ಮಾನವರನ್ನ ಏದೆನ್ ತೋಟಕ್ಕೆ ಬಂದು ಮಾನವರನ್ನ ಭೇಟಿ ಮಾಡಿ ಅವರ ಜೊತೆಯಲ್ಲಿ ಸಂತೋಷ ಉಲ್ಲಾಸ ಪಡ್ತಾ ಇದ್ದನು. ಆದ್ರೆ ಇವರು ಪಾಪ ಮಾಡಿದ್ದಾಗ ಅವರು ದೇವರ ಆನಂದವನ್ನ ಕಳೆದುಕೊಂಡರು, ಆ ಉಲ್ಲಾಸವನ್ನ ಕಳೆದುಕೊಂಡರು, ಮತ್ತು ಭಯವು ಎದುರಿಕೆಯು ಅವರನ್ನ ಹಿಡಿಯಿತು. ಅಂದ್ರೆ ಮಾನವನು ತನ್ನ ಜೀವಿತದ ಪ್ರಾರಂಭದಲ್ಲಿಯೇ ಕರ್ತನೊಂದಿಗೆ ಸಂಚರಿಸುವಂತ ಒಂದು ಭಾಗ್ಯವನ್ನ ಆತನು ಕಳೆದುಕೊಂಡನು. ಹಾಗಾದ್ರೆ ಈ ಭಯವು ಅದು ಎಲ್ಲಿ ಪ್ರಾರಂಭವಾಯಿತು ಎಂಬುದಾಗಿ ಹೇಳುವಾಗ ಎದೆನ್ ತೋಟದಲ್ಲಿ ಪ್ರಾರಂಭವಾಯಿತು. ಮೊದಲನೇ ಮನುಷ್ಯನಾದ ಆದಾಮನನ್ನ ಭಯವು ಹಿಡಿಯಿತು ಎಂಬುದಾಗಿ ನಾವು ಕಲಿಯುವರಾಗಿದ್ದೇವೆ. ಹೀಗೆ ಈ ಭಯ ಎಂಬ ವಿಷಯವನ್ನು ಕುರಿತು ನಾವು ಅಭ್ಯಾಸ ಮಾಡುವರಾಗಿದ್ದೇವೆ. ಎರಡನೇದಾಗಿ ಭಯಪಡಬೇಡ. ಭಯಪಡಬೇಡ ಎಂಬುದಾಗಿ ಹೇಳುವಾಗ ಇದು ದೇವರು ಮನುಷ್ಯರನ್ನ ಅಂದ್ರೆ ದೇವ ಜನರನ್ನ ಸಂತೈಸುವಂತ ವಾಕ್ಯವಾಗಿದೆ. ಅಲ್ಲದೆ ದೇವರ ಒಂದು ವಾಗ್ದಾನವು ಕೂಡ ಆಗಿರುತ್ತದೆ ಎಂಬುದಾಗಿ ನಾವು ಕಲಿಯುವರಾಗಿದ್ದೇವೆ. ಹಾಗಾದ್ರೆ ಸತ್ಯವೇದವನ್ನು ಅಭ್ಯಾಸ ಮಾಡುವಾಗ ದೇವರು ಅನೇಕ ಭಕ್ತರನ್ನ ಕುರಿತು ಭಯಪಡಬೇಡ, ಹೆದರಬೇಡ ಎಂಬುದಾಗಿ ತಿಳಿಸಿರುವಂತದನ್ನ ನಾವು ಕಾಣುವರಾಗಿದ್ದೇವೆ. ಹಾಗಾದ್ರೆ ಆ ದೈವ ಭಕ್ತರನ್ನ ಯಾರ್ಯಾರು ದೇವರು ಯಾರ್ಯಾರ ಭಕ್ತರಿಗೆ ಭಯಪಡಬೇಡ ಎಂಬುದನ್ನು ತಿಳಿಸಿದನು ಎಂಬುದಾಗಿ ನಾವು ಕಲಿಯುತ್ತಾ ಹೋಗೋಣ. ಮೊದಲನೇದಾಗಿ ಅಬ್ರಹಾಮನು, ಆದಿಕಾಂಡ ಪುಸ್ತಕ 15:1. ಈ ಸಂಗತಿಗಳು ನಡೆದ ಮೇಲೆ ಅಬ್ರಹಾಮನಿಗೆ ದರ್ಶನದಲ್ಲಿ ಯಹೋವನ ವಾಕ್ಯ ಉಂಟಾಯಿತು. ಏನಂದ್ರೆ, ಅಬ್ರಹಾಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಎಂಬುದೇ. ಸತ್ಯವೇದವನ್ನು ಅಭ್ಯಾಸ ಮಾಡುವಾಗ ಭಯಪಡಬೇಡ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಈ ವಚನದಲ್ಲಿ ಕಾಣುತ್ತೇವೆ. ದೇವರು ಅಬ್ರಹಾಮನಿಗೆ ಮೊಟ್ಟ ಮೊದಲನೇದಾಗಿ ಭಯಪಡಬೇಡ ಎಂಬುದಾಗಿ ಹೇಳಿ ಆತನನ್ನ ಸಂತೈಸುವುದನ್ನ ನಾವು ಕಾಣುವರಾಗಿದ್ದೇವೆ. ಹಾಗಾದ್ರೆ ಇಲ್ಲಿ ಈ ಸಂಗತಿಗಳು ನಡೆದ ಮೇಲೆ ಎಂಬುದಾಗಿ ನಾವು ಕಲಿಯುವರಾಗಿದ್ದೇವೆ. ಹಾಗಾದ್ರೆ ಈ ಸಂಗತಿಗಳು ಅಂದ್ರೆ ಯಾವುದು? ಅಬ್ರಹಾಮನು ದೇವರು ಕರೆದಾಗ ಆತನು ಸ್ವದೇಶವನ್ನ, ಬಂಧು ಬಳಗವನ್ನ, ತಂದೆಯ ಮನೆಯನ್ನ ಬಿಟ್ಟು, ಕಾರಾನ್ ಪಟ್ಟಣ ಬಿಟ್ಟು ಆತನು ಕಾನಾನ್ ದೇಶಕ್ಕೆ ಹೋದನು. ಆತನು ಐಗುಪ್ತ ದೇಶದಲ್ಲಿ ಹೋದಾಗ ಆತನು ತನ್ನ ಹೆಂಡತಿಯಾದ ಸಾರಳನ ತಂಗಿ ಎಂಬುದಾಗಿ ಹೇಳಿದನು. ಮತ್ತು ಅನಂತರ ಅಬ್ರಹಾಮನು
ಲೋಟನು ಜೊತೆಯಾಗಿದ್ದರು, ಅವರು ಬೇರೆ ಬೇರೆಯಾದರು. ಲೋಟನನ್ನ ಬೇರೆ ಬೇರೆ ಅರಸುಗಳು ಅವರು ಲೋಟನನ್ನ ಸಂಹರಿಸಿ ತೆಗೆದುಕೊಂಡು ಹೋಗಿದ್ದರು. ಅವರನ್ನ ಸೆರೆಯಿಂದ ಬಿಡಿಸಿಕೊಂಡು ಬಂದನು. ಇದಲ್ಲದೆ ಈ ಅಬ್ರಹಾಮನಿಗೆ ಮೆಲ್ಕೀಜೇಜಕನು ಆತನು ರೊಟ್ಟಿ ದ್ರಾಕ್ಷ ರಸವನ್ನು ಕೊಡುವುದನ್ನು ನಾವು ಕಾಣುವರಾಗಿದ್ದೇವೆ. ಇಲ್ಲಿ ಈ ಅಬ್ರಹಾಮನ ವಿಷಯವಾಗಿ ನಾವು ಅಭ್ಯಾಸ ಮಾಡುವಾಗ, ನಾಲ್ಕು ಮಂದಿ ಅರಸರು ಅವರು ಸೊದೋಮ್ ಗೊಮೋರ ಪಟ್ಟಣವನ್ನ ಸೂರೆ ಮಾಡಿ ಅವುಗಳಿದ್ದ ಎಲ್ಲಾ ವಸ್ತುಗಳನ್ನು ಹಾಗೂ ಲೋಟನನ್ನ ಅನೇಕ ಸ್ತ್ರೀಯರನ್ನ ಅವರು ವಶಪಡಿಸಿಕೊಂಡು ಹೋಗಿರುತ್ತಾರೆ. ಈಗಿರುವಲ್ಲಿ ಅಬ್ರಹಾಮನು ಏನು ಮಾಡಿದನು ಎಂಬುದಾಗಿ ಹೇಳುವಾಗ, ತನ್ನ ಮನೆಯಲ್ಲೇ ಹುಟ್ಟಿ ಬೆಳೆದಂತ ಸುಮಾರು 318 ಮಂದಿ ಆಳುಗಳನ್ನು ತೆಗೆದುಕೊಂಡು ಹೋಗಿ ಆ ನಾಲ್ಕು ಜನರು ಅರಸರುಗಳ ಮೇಲೆ ಯುದ್ಧ ಮಾಡಿ ಆ ಲೋಟನನ್ನ ಅವನ ಆಸ್ತಿಯನ್ನ ಹಾಗೂ ಆ ಸೆರೆಯಲ್ಲಿದ್ದಂತ ಸ್ತ್ರೀಯರನ್ನ ಬಿಡಿಸಿಕೊಂಡು ಬರ್ತಾನೆ. ಈ ಸಮಯದಲ್ಲಿ ಮೆಲ್ಕೀಜೇದೇಕನು ಆ ಈ ಅಬ್ರಹಾಮನಿಗೆ ರೊಟ್ಟಿ ದ್ರಾಕ್ಷಾರಸವನ್ನು ಕೊಡ್ತಾನೆ. ಅಬ್ರಹಾಮನು ತಾನು ತಂದಿದ್ದ ವಸ್ತುಗಳಲ್ಲಿ 1/10 ಭಾಗವನ್ನ ಈ ಮೆಲ್ಕೀಜೇದಕನಿಗೆ ಕೊಡ್ತಾನೆ. ಇಲ್ಲಿ ನಾವು ಕಾಣುವಂಥದ್ದು ಅಬ್ರಹಾಮನು ಆತನು ಈ ಕಾರ್ಯಗಳನ್ನೆಲ್ಲ ಆಡಿ ಮುಗಿಸಿದಾಗ ದೇವರು ಅಬ್ರಹಾಮನಿಗೆ ಕಾಣಿಸಿಕೊಂಡು ಭಯಪಡಬೇಡ ಎಂಬುದಾಗಿ ತಿಳಿಸುವಂತದ್ದನ್ನ ನಾವು ಕಾಣುವರಾಗಿದ್ದೇವೆ. ಹಾಗಾದ್ರೆ ಈ ಅಬ್ರಹಾಮನ ಹಿನ್ನೆಲೆ ಅಥವಾ ಅವರ ಒಂದು ಪೂರ್ವ ಸ್ಥಿತಿ ಏನಾಗಿತ್ತು ಎಂಬುದಾಗಿ ಹೇಳುವಾಗ, ಅವರು ನಾವು ದೇವರ ವಾಕ್ಯದಲ್ಲಿ ಅಭ್ಯಾಸ ಮಾಡುವಾಗ ಅಲ್ಲಿ ಪೂರ್ವದಲ್ಲಿ ಅವರು ಏನಾಗಿದ್ದರು ಎಂಬುದಾಗಿ ಹೇಳುವಾಗ, ಅವರು ಅನ್ಯ ದೇವತೆಗಳನ್ನ ಪೂಜಿಸಿದ್ರು. ಒಂದು ವಾಕ್ಯವನ್ನು ನೋಡೋಣ. ಯೆಹೋಶುವ 24:2, ಯೆಹೋಶುವನ ಪುಸ್ತಕ 24:2. ಯೆಹೋಶುವನು ಅವರೆಲ್ಲರಿಗೆ, ನಿಮ್ಮ ದೇವರಾದ ಯೆಹೋವನು ಹೇಳುವುದೇನೆಂದರೆ, ಅಬ್ರಹಾಮ ನಾಹೋರ ಎಂಬುವರ ತಂದೆಯಾದ ತಿರಹ ಮೊದಲಾದ ನಿಮ್ಮ ಮೂಲ ಪುರುಷರು ಪೂರ್ವದಲ್ಲಿ ಯೂಫ್ರಟಿಸ್ ಹೊಳೆಯ ಆಚೆಯಲ್ಲಿದ್ದು ಅನ್ಯ ದೇವತೆಗಳನ್ನು ಪೂಜಿಸುತ್ತಿದ್ದರು. ಹಾಗಾದ್ರೆ ಅಬ್ರಹಾಮನ ಜೀವಿತವನ್ನು ನಾವು ಆಲೋಚನೆ ಮಾಡುವಾಗ, ಅಬ್ರಹಾಮನ ಪೂರ್ವಜರು ಅವರು ಅನ್ಯ ದೇವತೆಗಳನ್ನು ಪೂಜಿಸುತ್ತಿದ್ದರು. ಆದ್ರೆ ದೇವರು ಕರೆದಾಗ ಅಬ್ರಹಾಮನು ದೇವರಿಗೆ ವಿಧೇಯನಾಗಿ ಆತನು ಹೊರಟನು. ಆತನು ದೇವರನ್ನ ನಂಬಿದನು. ಅಬ್ರಹಾಮನ ವಿಶೇಷತೆ ಎಂಬುದಾಗಿ ಹೇಳುವಾಗ, ಆತನು ಎಲ್ಲಿ ಹೋದರು ಆ ದಿನದಲ್ಲಿ ದೇವರಿಗೆ ಯಜ್ಞವನ್ನು ಅರ್ಪಿಸಿ ದೇವರಿಗೆ ಆರಾಧನೆ ಸ್ತೋತ್ರವನ್ನ ಸಲ್ಲಿಸುತ್ತಿದ್ದನು. ಆತನು ದೇವರನ್ನು ನಂಬಿದನು, ಆದ್ರಿಂದ ಆತನು ನೀತಿವಂತ ನೆನೆಸಿಕೊಂಡನು. ಹಾಗಾದ್ರೆ ಇಲ್ಲಿ ಅಬ್ರಹಾಮನ ವಿಷಯವಾಗಿ ನಾವು ಅಭ್ಯಾಸ ಮಾಡುವಾಗ, ಆತನ ಪೂರ್ವಜರು ಅವರು ಅನ್ಯ ದೇವತೆಗಳನ್ನು ಪೂಜಿಸಿದರು. ನಮ್ಮ ವಿಷಯಗಳನ್ನು ನಾವು ಆಲೋಚನೆ ಮಾಡುವಾಗ, ನಮ್ಮ 10 ಅಥವಾ 15 ತಲೆಮಾರಿನ ಹಿಂದಕ್ಕೆ ಹೋದಾಗ ನಾವು ಏನಾಗಿದ್ದರು, ಎಲ್ಲವೂ ಸಹ ಅನ್ಯ ದೇವತೆಗಳನ್ನು ಪೂಜಿಸಿದರು. ಆದರೆ ಅಬ್ರಹಾಮನು ದೇವರನ್ನು ನಂಬಿದನು, ಅವನು ನೀತಿವಂತನಾದನು. ಹಾಗಾದ್ರೆ ಇಂದು ಭೂಲೋಕದಲ್ಲಿ ಜೀವಿಸಿರುವಂತಹ ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ರಕ್ಷಣೆ ಹೊಂದಿದ್ದ ನಾವೆಲ್ಲರೂ ಕೂಡ ಅಬ್ರಹಾಮನ ವಂಶಿಕರೇ ಆಗಿದ್ದೇವೆ. ಆದ್ದರಿಂದ ಇಲ್ಲಿ ದೇವರು ಅಂತ ಅಬ್ರಹಾಮನಿಗೆ ಭಯಪಡಬೇಡ ಎಂಬುದಾಗಿ ತಿಳಿಸುವಂತದನ್ನ ನಾವು ಕಾಣುವರಾಗಿದ್ದೇವೆ. ಹೀಗೆ ಈ ಅಬ್ರಹಾಮನ ವಿಷಯವನ್ನು ನಾವು ಕುರಿತು ಆಲೋಚನೆ ಮಾಡುವವರಾಗಿದ್ದೇವೆ. ಎರಡನೇದಾಗಿ ಇಸಾಕನು, ಆದಿಕಾಂಡ ಪುಸ್ತಕ 26:24. ಆ ರಾತ್ರಿ ಯೆಹೋವನು ಅವನಿಗೆ ಕಾಣಿಸಿಕೊಂಡು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ನೀನು ಭಯಪಡಬೇಡ, ನಾನು ನಿನ್ನ ಬಳಿಯಲ್ಲಿದ್ದೇನೆ. ನನ್ನ ಸೇವಕನಾದ ಅಬ್ರಹಾಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು ಎಂದು ಹೇಳಿದನು. ಇಲ್ಲಿ ಯೆಹೋವನು ಹೇಳಿದಂತೆ ಅಬ್ರಹಾಮನ ಸಾರಗಳಿಗೆ ಅವರ ಮುಪ್ಪಿನಲ್ಲಿ ಒಬ್ಬ ಮಗ ಹುಟ್ಟುತ್ತಾನೆ, ಆತನಿಗೆ ಇಸಾಕನೆಂದು ಹೆಸರಿಡುತ್ತಾರೆ. ಈಗಿರುವಲ್ಲಿ ದೇವರು ಅಬ್ರಹಾಮನಿಗೆ ನಿನ್ನ ಒಬ್ಬನೇ ಮಗನಾದ ಇಸಾಕನನ್ನ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಎಂಬುದಾಗಿ ತಿಳಿಸುತ್ತಾನೆ. ಅದೇ ರೀತಿ ಅಬ್ರಹಾಮನು ತನ್ನ ಮಗನಾದ ಇಸಾಕನನ್ನು ಅರ್ಪಿಸಲು ಕತ್ತಿಯನ್ನು ಎತ್ತಿದಾಗ ದೇವರು ಆತನನ್ನು ತಡೆಯುತ್ತಾನೆ, ಒಂದು ಟಗರನ್ನು ಒದಗಿಸುತ್ತಾನೆ ಮತ್ತು ಆತನನ್ನ ಆಶೀರ್ವದಿಸುತ್ತಾನೆ. ಅನಂತರ ಇಸಾಕನು ಆತನು ಏನ್ ಮಾಡ್ತಾನೆ ಎಂಬುದಾಗಿ ಹೇಳುವಾಗ, ಆತನು ಆ ಗೇರಾರ್ ಎಂಬ ಸ್ಥಳಕ್ಕೆ ಹೋಗ್ತಾನೆ. ಆ ಗೇರಾರಿನಲ್ಲಿ ವಾಸವಾಗಿದ್ದಾಗ ಅಲ್ಲಿ ಆತನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿದಾಗ 100% ಫಲ ಕೊಡುವುದನ್ನು ನಾವು ಕಾಣುವರಾಗಿದ್ದೀವಿ. ದೇವರು ಇಸಾಕನು ಬಿತ್ತಿದಂತ ಬೀಜಕ್ಕೆ 100% ಫಲವನ್ನು ಒದಗಿಸಿಕೊಟ್ಟನು. ಇದಲ್ಲದೆ ಆ ಇಸಾಕನಿಗೆ ದೇವರು ಧನ, ಕುರಿ, ಸಂಪತ್ತು, ಐಶ್ವರ್ಯ ಎಲ್ಲವನ್ನ ಹೆಚ್ಚಿಸುತ್ತಾನೆ. ಆದರೆ ಈ ಸಮಯದಲ್ಲಿ ಒಂದು ಕಾರ್ಯ ನಡೀತದೆ ಏನೆಂಬುದಾಗಿ ಹೇಳುವಾಗ, ಆ ಗೇರಾರಿನ ಅರಸನಾದ ಅಭಿಮೇಲೆಕನು ಈತನ ಮೇಲೆ ಹೊಟ್ಟೆ ಕಿಚ್ಚಿಬಿಟ್ಟು ನೀನು ನಮ್ಮ ದೇಶವನ್ನು ಬಿಟ್ಟು ಹೋಗು ಎಂಬುದಾಗಿ ತಿಳಿಸುತ್ತಾನೆ. ಆಗ ಈ ಇಸಾಕನು ಬೆರ್ಷೆಬಾ ಎಂಬ ಸ್ಥಳಕ್ಕೆ ಬರುತ್ತಾನೆ. ಅಲ್ಲಿ ದೇವರು ಯೆಹೋವನು ಅವನಿಗೆ ಕಾಣಿಸಿಕೊಂಡು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ನೀನು ಭಯಪಡಬೇಡ, ನಾನು ನಿನ್ನ ಸಂತತಿಯನ್ನ ಹೆಚ್ಚಿಸ್ತೇನೆ, ನಿನ್ನನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳುವಂತದನ್ನ ನಾವು ಕಾಣುವರಾಗಿದ್ದೇವೆ. ಇಲ್ಲಿ ದೇವರು ಇಸಾಕನಿಗೆ ಭಯಪಡಬೇಡ ಎಂಬುದಾಗಿ ಹೇಳುವಂತದನ್ನ
ನಾವು ಕಾಣುವರಾಗಿದ್ದೇವೆ. ಇನ್ನು ಮೂರನೆಯದಾಗಿ ನಾವು ಇಸ್ರಾಯೇಲರ ವಿಷಯವಾಗಿ ನಾವು ಕುರಿತು ಅಭ್ಯಾಸ ಮಾಡುವರಾಗಿದ್ದೇವೆ. ವಿಮೋಚನಾ ಕಾಂಡ ಪುಸ್ತಕ 20ನೇ ಅಧ್ಯಾಯ 20ನೇ ವಚನದಲ್ಲಿ ವಿಮೋಚನಾ ಕಾಂಡ 20ನೇ ಅಧ್ಯಾಯ 20ನೇ ವಚನ. ಅದಕ್ಕೆ ಮೋಶೆ, ಭಯಪಡಬೇಡಿರಿ, ದೇವರು ನಿಮ್ಮನ್ನು ಪರೀಕ್ಷಿಸಬೇಕೆಂತಲೂ ತನಗೆ ಭಯಪಟ್ಟು ನೀವು ಪಾಪವನ್ನು ಮಾಡದೇ ಇರಬೇಕೆಂತಲೂ ಬಂದಿದ್ದಾನೆ ಅಂದನು. ಈ ವಾಕ್ಯದ ಸಾರಾಂಶ ಏನು ಎಂಬುದಾಗಿ ಹೇಳುವಾಗ, ಇಸ್ರಾಯೇಲರು ಐಗುಪ್ತದಿಂದ ಬಿಡುಗಡೆಯಾಗಿ ಅವರು ಕಾನಾನ್ ದೇಶಕ್ಕೆ ಹೋಗುತ್ತಾ ಇರ್ತಾರೆ. ಅವರು ಈ ಸಿನಾಯ್ ಬೆಟ್ಟದ ಹತ್ತಿರಕ್ಕೆ ಬರ್ತಾರೆ. ಅಲ್ಲಿ ದೇವರು ಅವರಿಗೆ ಭಯಂಕರವಾಗಿ ಪ್ರತ್ಯಕ್ಷನಾಗುವುದನ್ನು ನಾವು ಕಾಣುವರಾಗಿದ್ದೇವೆ. ದೇವರು ಮೋಶೆಯನ್ನು ಕರೆದು, ನೀನು ಇವತ್ತು ನಾಳೆ ಇಸ್ರಾಯೇಲರನ್ನ ಶುದ್ಧಗೊಳಿಸು, ಅವರು ತಮ್ಮ ವಸ್ತ್ರಗಳನ್ನ ಅಂದ್ರೆ ಬಟ್ಟೆಗಳನ್ನ ತೊಳೆದುಕೊಂಡು ಸಿದ್ಧ ಮೂರನೇ ದಿನದಲ್ಲಿ ಅವರು ಸಿನಾಯ್ ಬೆಟ್ಟದ ಬಳಿಯಲ್ಲಿ ಇರಬೇಕು, ಅವರು ಸಿದ್ಧರಾಗಿರಬೇಕು ಎಂಬುದಾಗಿ ತಿಳಿಸಿದ್ದಾನೆ. ಅದರಂತೆ ಮೋಶೆ ಅವರನ್ನ ಶುದ್ಧಗೊಳಿಸಿ ಮೂರನೇ ದಿನದಲ್ಲಿ ಆ ಸಿನಾಯ್ ಬೆಟ್ಟದಲ್ಲಿ ಅವರನ್ನ ಮುಂಜಾನೆ ಬೆಳಿಗ್ಗೆ ಕರೆದುಕೊಂಡು ಬಂದು ಆ ಬೆಟ್ಟದ ಬುಡದಲ್ಲಿ ನಿಲ್ಲಿಸ್ತಾನೆ. ಆಗ ಸೂರ್ಯೋದಯವಾಗುತ್ತಲೇ ಏನಾಗುತ್ತದೆ ಎಂಬುದಾಗಿ ಹೇಳುವಾಗ, ಆ ಬೆಟ್ಟದ ಮೇಲೆ ಗುಡುಗು, ಮಿಂಚು, ಕಾರ್ಮುಗಿಲು ಮತ್ತು ತುತೂರಿಯ ಮಹಾಧ್ವನಿ ಉಂಟಾಗುತ್ತದೆ. ಆ ಸಮಯದಲ್ಲಿ ದೇವರು ಬೆಂಕಿಯ ಮೂಲಕ ಅಲ್ಲಿ ಸಿನಾಯ್ ಬೆಟ್ಟದ ಮೇಲೆ ಇಳಿದು ಬರುತ್ತಾನೆ. ಆಗ ಆ ಬೆಟ್ಟವೆಲ್ಲ ಏನಾಗುತ್ತದೆ ಎಂಬುದಾಗಿ ಹೇಳುವಾಗ, ಆ ಬೆಟ್ಟವೆಲ್ಲ ಬಹಳ ಹೊಗೆಯಿಂದ ಆವರಿಸಿಕೊಂಡಿರುತ್ತದೆ. ಆ ಹೊಗೆಯು ಆವಿಯಾಗಿರುತ್ತದೆ ಮತ್ತು ಆ ಬೆಟ್ಟವು ಕಂಪಿಸುತ್ತದೆ. ಆಗ ಜನರು ಬಹಳವಾಗಿ ಹೆದರಿ ಬಿಡುತ್ತಾರೆ. ಆಗ ಮೋಶೆ ಅವರಿಗೆ ಭಯಪಡಬೇಡಿರಿ ಎಂಬುದಾಗಿ ಹೇಳುವಂತದನ್ನ ನಾವು ಕಾಣುವರಾಗಿದ್ದೇವೆ. ಇಲ್ಲಿ ಇಸ್ರಾಯೇಲರು ಆ ಸಿನಾಯ್ ಬೆಟ್ಟದಲ್ಲಿ ಭಯಪಟ್ಟಾಗ ದೇವರು ಮೋಶೆ ಮುಖಾಂತರ ಅವರಿಗೆ ಭಯಪಡಬೇಡಿರಿ ಎಂಬುದಾಗಿ ತಿಳಿಸುವಂತದನ್ನ ನಾವು ಕಾಣುವರಾಗಿದ್ದೇವೆ. ಇನ್ನು ನಾಲ್ಕನೇ ವ್ಯಕ್ತಿ ಮೋಶೆ. ಅರಣ್ಯಕಾಂಡ ಪುಸ್ತಕ 21ನೇ ಅಧ್ಯಾಯ 34ನೇ ವಚನ. ಅರಣ್ಯಕಾಂಡ 21:34. ಯೆಹೋವನು ಮೋಶೆಗೆ, ಅವನಿಗೆ ಭಯಪಡಬೇಡ, ನಾನು ಅವನನ್ನು ಅವನ ಸಮಸ್ತ ಜನರನ್ನು ಅವನ ದೇಶವನ್ನು ನಿನ್ನ ಕೈಗೆ ವಶ ಮಾಡಿದ್ದೇನೆ. ಇಲ್ಲಿ ಈ ಇಸ್ರಾಯೇಲರು ಕಾನಾನ್ ದೇಶಕ್ಕೆ ಹೋಗುತ್ತಿರುವಾಗ ಅನೇಕ ದೇಶಗಳನ್ನ ಪಟ್ಟಣಗಳನ್ನ ದಾಟಿ ಹೋಗಬೇಕಾಗಿರುತ್ತದೆ. ಆಗ ಆ ದೇಶದ ರಾಜರುಗಳು ಈ ಇಸ್ರಾಯೇಲ ಮೇಲೆ ಯುದ್ಧಕ್ಕೆ ಬರುತ್ತಾರೆ. ಅದೇ ರೀತಿ ಈ ಇಸ್ರಾಯೇಲರು ಆ ಬಾಷಾನಿನ ಮಾರ್ಗವಾಗಿ ಹೋಗುತ್ತಿರುವಾಗ ಅಲ್ಲಿ ಅರಸನಾದ ಓಗನು ಇಸ್ರಾಯೇಲ ಮೇಲೆ ಯುದ್ಧಕ್ಕೆ ಬರುತ್ತಾನೆ. ಆಗ ಯೆಹೋವನು ಮೋಶೆಗೆ, ಅವನಿಗೆ ಭಯಪಡಬೇಡ, ನಾನು ಅವನನ್ನ ಅವನ ಸಮಸ್ತ ಜನರನ್ನ ಈ ದೇಶವನ್ನ ನಿನ್ನ ಕೈಗೆ ಒಪ್ಪಿಸಿದ್ದೇನೆ ಎಂಬುದಾಗಿ ತಿಳಿಸುತ್ತಾನೆ. ಆಗ ಇಸ್ರಾಯೇಲರೆಲ್ಲರೂ ಕೂಡ ಆ ದೇಶವನ್ನ, ಆ ರಾಜನನ್ನ, ಅವನ ಮಕ್ಕಳನ್ನ, ಅವನ ಜನವನ್ನ ಒಬ್ಬನು ಉಳಿಯದಂತೆ ಹತ ಮಾಡಿ ಆ ದೇಶವನ್ನ ಸ್ವಾಧೀನ ಮಾಡಿಕೊಂಡರು ಎಂಬುದಾಗಿ ನಾವು ಕಲಿಯವರಾಗಿದ್ದೇವೆ. ಇಲ್ಲಿ ಯೆಹೋವನು ಮೋಶೆಗೆ, ಅವನಿಗೆ, ಆ ಅರಸನಿಗೆ ಅಂದ್ರೆ ಓಗನೆಂಬ ಅರಸನಿಗೆ ಭಯಪಡಬೇಡ ಎಂಬುದಾಗಿ ಹೇಳುವಂತದನ್ನ ನಾವು ಕಾಣುವರಾಗಿದ್ದೇವೆ. ಐದನೇದಾಗಿ ಯೆಹೋಶುವನು ಮತ್ತು ಕಾಲೇಬನು. ಅರಣ್ಯಕಾಂಡ 14:9. ಅರಣ್ಯಕಾಂಡ ಪುಸ್ತಕ 14:9, ಅದರಲ್ಲಿ ಕೊನೆಯ ಭಾಗ. ನಮ್ಮ ಕಡೆ ಯೆಹೋವನು ಇದ್ದಾನೆ, ಅವರಿಗೆ ಭಯಪಡಬೇಡಿರಿ. ಇಲ್ಲಿ ಯೆಹೋವನ ಅಪ್ಪನೆಯಂತೆ ಆ ಇಸ್ರಾಯೇಲರು ಆ ಸಂಚಾರ ಮಾಡುತ್ತಿರುವಾಗ ಮೋಶೆ ಏನ್ ಮಾಡ್ತಾನೆ ಎಂಬುದಾಗಿ ಹೇಳುವಾಗ, 12 ಕುಲಗಳಿಂದ 12 ಜನರನ್ನ ಆರಿಸಿ ಆ ಕಾನಾನ್ ದೇಶವನ್ನ ನೋಡಿಕೊಂಡು ಬರಬೇಕು ಎಂಬುದಾಗಿ ತಿಳಿಸುತ್ತಾನೆ. ಇದರಲ್ಲಿ 10 ಜನರು ವಾಪಸ್ ಬಂದು ಅವರು ಏನು ಹೇಳ್ತಾರೆ ಎಂಬುದಾಗಿ ಹೇಳುವಾಗ, ಕಾನಾನ್ ದೇಶದ ಜನರು ಬಹಳ ಬಲಿಷ್ಠರು, ಆ ದೇಶದ ನಿವೇಶಗಳು ಮತ್ತು ಆ ಪಟ್ಟಣಗಳು ದೊಡ್ಡವು, ಅಲ್ಲಿ 5 ಜನಾಂಗಗಳಿವೆ ಮತ್ತು ಆ ಜನರು ಏನೆಂಬುದಾಗಿ ಹೇಳುವಾಗ ಬಹಳ ಎತ್ತರವಾದ ಜನ ಅಂದ್ರೆ ನೆಪಿಲಿಯರು ಎಂಬುದಾಗಿ ಸತ್ಯವೇದದಲ್ಲಿ ನಾವು ಕಾಣುವರಾಗಿದ್ದೇವೆ. ನೆಪಿಲಿಯರು, ಅವರ ಮುಂದೆ ನಾವು ಮಿಡತೆಗಳಂತೆ ಇದ್ದೇವೆ ಎಂಬುದಾಗಿ ಅಶುಭ ಸಮಾಚಾರವನ್ನು ತಿಳಿಸುತ್ತಾರೆ. ಆಗ ಈ ಯೆಹೋಶುವನು ಮತ್ತು ಕಾಲೇಬನು ಏನು ಮಾಡ್ತಾರೆ ಎಂಬುದಾಗಿ ಹೇಳುವಾಗ, ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಆ ದೇಶವು ಕಾನಾನ್ ದೇಶವು ಅದು ಉತ್ತಮವಾದ ದೇಶ, ಅದು ಹಾಲು ಜೇನು ಹರಿಯುವಂತ ದೇಶ, ಯೆಹೋವನು ನಮ್ಮ ಕಡೆ ಇದ್ದಾನೆ, ಆದ್ದರಿಂದ ನೀವು ಭಯಪಡಬೇಡಿರಿ, ದೇವರು ಅವರನ್ನ ಕೈಬಿಟ್ಟಿದ್ದಾನೆ ಎಂಬುದಾಗಿ ಈ ಯೆಹೋಶುವನು ಕಾಲೇಬನು ಹೇಳುವಂತದನ್ನ ನಾವು ಕಾಣುವರಾಗಿದ್ದೇವೆ. ಇಲ್ಲಿ ಇಸ್ರಾಯೇಲ್ ಅಂದ್ರೆ ಮೋಶೆಗೆ ತಿಳಿಸುವಂತ 10 ಜನರು ಅವರು ಅಶುಭ ಸಮಾಚಾರವನ್ನು ತಿಳಿಸಿದಾಗ ಯೆಹೋಶುವನು ಮತ್ತು ಕಾಲೇಬನು ಅವರು ದೇವರ ಪರವಾಗಿ ಶುಭ ಸಮಾಚಾರವನ್ನು ತಿಳಿಸುವಂತದನ್ನ ನಾವು ಕಾಣುವರಾಗಿದ್ದೇವೆ. ಈ ಯೆಹೋಶುವನು ಕಾಲೇಬನು ಅವರಿಗೆ ಭಯಪಡಬೇಡಿರಿ ಎಂಬುದಾಗಿ ತಿಳಿಸುವಂತದನ್ನ ನಾವು ಕಾಣುವರಾಗಿದ್ದೇವೆ. ಆರನೇ ವ್ಯಕ್ತಿ ಗಿದ್ಯೋನನು. ನ್ಯಾಯಸ್ಥಾಪಕರು 6:23. ಆದರೆ ಯೆಹೋವನು ಅವನಿಗೆ, ಸಮಾಧಾನದಿಂದಿರು, ಹೆದರಬೇಡ, ನೀನು ಸಾಯುವುದಿಲ್ಲ ಎಂಬುದಾಗಿ ಹೇಳಿದನು. ಇಲ್ಲಿ ನಾವು ವಾಕ್ಯವನ್ನು ಅಭ್ಯಾಸ ಮಾಡುವಾಗ ಇಸ್ರಾಯೇಲರು ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾಗ್ತಾರೆ. ಆಗ ಯೆಹೋವನು ಅವರನ್ನ 7 ವರ್ಷಗಳ ತನಕ ಮಿದ್ಯಾನರ ಕೈಗೆ ಒಪ್ಪಿಸ್ತಾನೆ. ಈ ಮಿದ್ಯಾನರ ಕೈಗೆ ಒಪ್ಪಿಸಿದಾಗ ಈ ಮಿದ್ಯಾನರು
ಇಸ್ರಾಯೇಲರಿಗೆ ಬಹಳವಾಗಿ ಹಿಂಸೆ ಕೊಡುತ್ತಾರೆ. ಆಗ ತಿರುಗಿ ಅವರು ದೇವರನ್ನ ಬೇಡಿಕೊಂಡಾಗ ದೇವರು ಏನು ಮಾಡ್ತಾನೆ ಎಂಬುದಾಗಿ ಹೇಳುವಾಗ ಗಿದ್ಯೋನನಿಗೆ ಈ ನಿನ್ನ ಬಲದಿಂದ ಇಸ್ರಾಯೇಲರನ್ನ ಬಿಡಿಸು ಎಂಬುದಾಗಿ ತಿಳಿಸ್ತಾನೆ. ಆದರೆ ಈ ಗಿದ್ಯೋನನು ಏನು ಮಾಡ್ತಾನೆ ಎಂಬುದಾಗಿ ಹೇಳುವಾಗ ಆತನು ಕರ್ತನನ್ನ ತಾವು ಸ್ವಾಮಿಯವರೇ ಆಗಿದ್ದೀರಿ ಎಂಬುದಕ್ಕೆ ನಾನು ತಿಳ್ಕೊಳ್ಬೇಕು, ಅದಕ್ಕೋಸ್ಕರವಾಗಿ ನಾನು ಕಾಣಿಕೆಯನ್ನು ತರ್ತೇನೆ, ನೀವು ಇಲ್ಲಿಯೇ ಇರಿ ಎಂಬುದಾಗಿ ಹೇಳುತ್ತಾನೆ. ಅನಂತರ ಆತನು ರೊಟ್ಟಿ ಮಾಂಸವನ್ನು ತೆಗೆದುಕೊಂಡು ಬರ್ತಾನೆ, ಅನಂತರ ಆ ಬಂಡೆಯ ಮೇಲಿಡುತ್ತಾನೆ. ಕರ್ತನ ದೂತನು ತನ್ನ ಕೋಲಿನಿಂದ ಆ ರೊಟ್ಟಿ ಮಾಂಸವನ್ನು ಮುಟ್ಟಿಸಿದಾಗ ಬಂಡೆಯಿಂದ ಬೆಂಕಿ ಎದ್ದು ಅದನ್ನ ದಹಿಸಿ ಬಿಟ್ಟಿತು. ಆಗ ಅಲ್ಲಿ ಆತನು ಭಯಪಟ್ಟು ಅಯ್ಯೋ ಕರ್ತನೇ ಯಹೋವನೇ ಯಹೋವನ ದೂತನನ್ನು ಮುಖಾಮುಖಿಯಾಗಿ ನೋಡಿಬಿಟ್ಟೇನಲ್ಲ ಎಂಬುದಾಗಿ ಹೇಳಿದಾಗ ಯಹೋವನವನಿಗೆ ಸಮಾಧಾನದಿಂದಿರು, ಹೆದರಬೇಡ, ನೀನು ಸಾಯುವುದಿಲ್ಲ ಎಂಬುದಾಗಿ ತಿಳಿಸುವಂತ ನಾವು ಕಾಣುವರಾಗಿದ್ದೇವೆ. ದೇವರು ನೇರವಾಗಿ ಗಿದ್ಯೋನನಿಗೆ ನೀನು ಸಮಾಧಾನದಿಂದಿರು, ಹೆದರಬೇಡ ಎಂಬುದಾಗಿ ತಿಳಿಸುವಂತದನ್ನ ನಾವು ಕಾಣುವರಾಗಿದ್ದೇವೆ. ಇನ್ನು ಪ್ರವಾದಿಯಾದ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಅಭ್ಯಾಸ ಮಾಡುವಾಗ ಅಲ್ಲಿ ದೇವರು ಯೆಶಾಯನ ಮುಖಾಂತರವಾಗಿ ಇಸ್ರಾಯೇಲರಿಗೆ 6 ಸಾರಿ ಭಯಪಡಬೇಡಿ ಎಂಬುದಾಗಿ ತಿಳಿಸುವಂತದನ್ನ ನಾವು ಕಾಣುವರಾಗಿದ್ದೇವೆ. ಹಾಗಾದರೆ ಅದನ್ನು ಒಂದೊಂದಾಗಿ ನಾವು ಕಲಿಯುತ್ತಾ ಬರೋಣ. ಯೆಶಾಯ 41:10 ಯೆಶಾಯನ ಪ್ರವಾದನ ಗ್ರಂಥ 41:10 ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಇಲ್ಲಿ ಪ್ರವಾದಿಯಾದ ಯೆಶಾಯನು ಇಸ್ರಾಯೇಲರನ್ನ ದೇವರು ಮನುಷ್ಯರಿಗೆ ನೀಡಿರುವ ವಾಗ್ದಾನಗಳಿಂದ ಅವರನ್ನ ಧೈರ್ಯಗೊಳಿಸುವುದನ್ನು ನಾವು ಕಾಣುವರಾಗಿದ್ದೇವೆ. ನನ್ನ ಸೇವಕನಾದ ಇಸ್ರಾಯೇಲೇ, ನಾನು ಆದುಕೊಂಡ ಯಾಕೋಬೇ, ನನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿಯೇ, ಭೂಮಿಯ ಕಟ್ಟೆ ಕಡೆಯಿಂದ ಕರೆದಂತಹ ಜನರೇ, ನೀನು ನನ್ನ ಸೇವಕನು ಅಂದ್ರೆ ಇಸ್ರಾಯೇಲ್ ಜನಾಂಗವನ್ನು ಕುರಿತು ಹೇಳುವಂಥದ್ದು, ನೀನು ನನ್ನ ಸೇವಕನು, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ, ಆದ್ರಿಂದ ನೀನಂತೂ ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನ ನಿನಗೆ ಕೊಡುತ್ತೇನೆ ಎಂಬುದಾಗಿ ಹೇಳುವಂಥದ್ದನ್ನು ನಾವು ಕಾಣುವರಾಗಿದ್ದೇವೆ. ಇಲ್ಲಿ ದೇವರು ಯೆಶಾಯನ ಮುಖಾಂತರವಾಗಿ ಇಸ್ರಾಯೇಲರಿಗೆ ಭಯಪಡಬೇಡ ಎಂಬುದಾಗಿ ತಿಳಿಸುವಂಥದ್ದನ್ನ ನಾವು ಕಾಣುವರಾಗಿದ್ದೇವೆ. ಇನ್ನು 2ನೇ ವಾಕ್ಯ ಯೆಶಾಯ 41:13-14 ಯೆಶಾಯ 41:13-14 ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯಹೋವನೇ ನಾನೇ ನಿನ್ನ ಕೈಹಿಡಿತೇನಲ್ಲ. ಕ್ರಿಮಿಪ್ರಾಯವಾದ ಯಾಕೋಬೆ, ಇಸ್ರಾಯೇಲ್ ಜನವೇ, ಭಯಪಡಬೇಡ, ನಾನೇ ನಿನಗೆ ಸಹಾಯಕನು, ಇಸ್ರಾಯೇಲಿನ ಸದಮಲ ಸ್ವಾಮಿಯು ನಿನಗೆ ವಿಮೋಚಕನು ಎಂದು ಹೇಳು ಎಂದು ಯಹೋವನು ಅನ್ನುತ್ತಾನೆ ಎಂಬುದಾಗಿ. ಇಲ್ಲಿ ದೇವರು ಇಸ್ರಾಯೇಲರಿಗೆ ನಿನ್ನ ಸಂಗಡ ವ್ಯಾಜ್ಯವಾಡಿದವರನ್ನ ನಾಶವಾಗುವರು, ನಿನ್ನ ಮೇಲೆ ಕಿಡಿ ಕಾಡದವರು ಅವಮಾನ ಹೊಂದುವರು, ನಿನಗೆ ವಿರುದ್ಧವಾಗಿ ಯುದ್ಧ ಮಾಡಿದವರು ಅವರನ್ನ ನಿರ್ನಾಮ ಮಾಡುವೆನು. ಆದ್ದರಿಂದ ನಾನು ಹೇಳುವ ಮಾತನ್ನು ಕೇಳು, ನೀನು ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ, ನಾನು ಹೇಳುವ ನಿನ್ನ ದೇವರಾದ ಯಹೋವನು ನಾನೇ ನಿನ್ನನ್ನು ಕೈ ಹಿಡಿತೇನೆ. ಅಂದ್ರೆ ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ, ನಾನು ನಿನ್ನನ್ನು ಕೈ ಹಿಡಿತೇನೆ, ಮತ್ತು ಇಸ್ರಾಯೇಲ್ನ ಸದಮಲ ಸ್ವಾಮಿಯಾದ ನಾನೇ ನಿನಗೆ ವಿಮೋಚಕನು ಎಂಬುದಾಗಿ ಹೇಳುವಂಥದ್ದನ್ನ ನಾವು ಕಾಣುವರಾಗಿದ್ದೇವೆ. ಇಲ್ಲಿ ದೇವರು ಇಸ್ರಾಯೇಲರಿಗೆ ಅಭಯ ವಚನವನ್ನ ನೀಡುವುದನ್ನು ನಾವು ಕಾಣುವರಾಗಿದ್ದೇವೆ. ಇಲ್ಲಿ ಈ ಯೆಶಾಯನು ಆತನು ಭಯಪಡಬೇಡ ಎಂಬುದಾಗಿ ಇಸ್ರಾಯೇಲರಿಗೆ ತಿಳಿಸುವಂಥದ್ದನ್ನ ನಾವು ಕಾಣುವರಾಗಿದ್ದೇವೆ. 3ನೇದಾಗಿ ಯೆಶಾಯ 43:1 ಯೆಶಾಯನ ಪ್ರವಾದನ ಗ್ರಂಥ 43:1 ಮಧ್ಯಭಾಗ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದನಲ್ಲ, ನಿನ್ನ ಹೆಸರು ಹಿಡಿದು ಕರೆದನಲ್ಲ, ನೀನು ನನ್ನವನೇ. ಯಹೋವನ ಮಾರ್ಗದಲ್ಲಿ ನಡೆಯದೆ ಆತನ ಉಪದೇಶವನ್ನು ಕೇಳದೆ ಆತನಿಗೆ ದ್ರೋಹ ಮಾಡಿದವರ ಮೇಲೆ ಆತನ ರೋಷಾಗ್ನಿಯು ಬಂದು ಅವರನ್ನು ನಿರ್ನಾಮ ಮಾಡುತ್ತಾನೆ. ಆದರೆ ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯಹೋವನು ಹೀಗನ್ನುತ್ತಾನೆ, ನೀನು ಭಯಪಡಬೇಡ, ಯಾಕಂದ್ರೆ ನಾನು ನಿನ್ನ ವಿಮೋಚಿಸಿದ್ದೇನೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಿನ್ನ ಸಂಗಡ ಇರುತ್ತೇನೆ, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಆ ಬೆಂಕಿಯಲ್ಲಿ ನೀನು ದಾಟುವಾಗ ಆ ಬೆಂಕಿಯ ಜ್ವಾಲೆ ಕೂಡ ನಿನ್ನನ್ನು ದಹಿಸದು. ಕಾರಣವೇನೆಂದ್ರೆ ಯಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನೆ, ನಾನೇ ನಿನ್ನನ್ನು ಕೈಹಿಡಿದು ನಡೆಸುವನಾಗಿದ್ದೇನೆ, ಭಯಪಡಬೇಡ ಎಂಬುದಾಗಿ ಹೇಳುವಂಥದ್ದನ್ನ ನಾವು ಕಾಣುವರಾಗಿದ್ದೇವೆ. 4ನೇದಾಗಿ ಯೆಶಾಯ 43:5 ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಇಲ್ಲಿ ದೇವರು ಮನುಷ್ಯನನ್ನು ಯಾವ ಸ್ಥಿತಿಯಲ್ಲಿ ಕಾಣುತ್ತಾನೆ ಎಂಬುದನ್ನು ನಾವು ಕಾಣುವರಾಗಿದ್ದೇವೆ. ಇಲ್ಲಿ ದೇವರು ಮನುಷ್ಯನನ್ನ ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು, ಮಾನ್ಯನು, ಪ್ರಿಯನು ಆಗಿದ್ದಿ, ಆದ್ರಿಂದ ಇಡೀ ಪ್ರಪಂಚದ ಎಲ್ಲಾ ದೇವ ಜನರನ್ನ ನಾನು 4 ದಿಕ್ಕುಗಳಿಂದ ನನ್ನ ಮಹಿಮೆಗೋಸ್ಕರವಾಗಿ ಅವರನ್ನ ಒಟ್ಟುಗೂಡಿಸುವೆನೆಂಬುದಾಗಿ. ಅವು ಸುವಾರ್ತೆಗಳಲ್ಲಿ ಅಭ್ಯಾಸ ಮಾಡುವಾಗ
ಕರ್ತನು ತನ್ನ ದೂತರನ್ನ ಕಳಿಸಿ ತನ್ನ ಜನರನ್ನ ಒಟ್ಟುಗೂಡಿಸುವನು ಎಂಬುದಾಗಿ. ಅದಕ್ಕೆ ಮುಂಚಿತವಾಗಿ ಈ ಪ್ರವಾದಿಯಾದ ಯೆಶಾಯನು ಇಲ್ಲಿ ಬರೆದಿರುವುದನ್ನ ನಾವು ಕಾಣುವರಾಗಿದ್ದೇವೆ. ಇನ್ನು ಐದನೆಯದಾಗಿ ಯೆಶಾಯ 44:2, ಯೆಹೋವನು ಹೀಗನ್ನುತ್ತಾನೆ, ನನ್ನ ಸೇವಕನಾದ ಯಾಕೋಬೆ ನಾನು ಆದುಕೊಂಡ ಯೆಶೂರನೇ ಭಯಪಡಬೇಡ. ಇಲ್ಲಿ ಇಸ್ರಾಯೇಲೇ ಭಯಪಡಬೇಡ, ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು, ನಿನ್ನ ಸಂತತಿಯಲ್ಲಿ ನನ್ನ ಆಶೀರ್ವಾದವನ್ನು, ಅಂದರೆ ನಿನ್ನ ಸಂತಾನದಲ್ಲಿ ನನ್ನ ಆತ್ಮವನ್ನ, ನಿನ್ನ ಸಂತತಿಯವರಲ್ಲಿ ಆಶೀರ್ವಾದವನ್ನ ಸುರಿಸುವೆನು. ಅಂದರೆ ಹೇಗೆ ಒಂದು ಬತ್ತಿದ ಭೂಮಿಯಲ್ಲಿ ಮಳೆಯನ್ನು ಸುರಿಸಿ ಆ ಮಳೆಯನ್ನು ಸುರಿಸಿ ನೀರಿನ ಕಾಲುವೆಯಲ್ಲಿ ಬೆಳೆದಿರುವಂತಹ ಮರದ ಹಾಗೆ ನಿನ್ನನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂಬುದಾಗಿ ಕರ್ತನು ಹೇಳುತ್ತಾನೆ. ಆದ್ದರಿಂದ ನೀನು ಭಯಪಡಬೇಡ ಎಂಬುದಾಗಿ ಹೇಳುವಂಥದ್ದನ್ನ ನಾವು ಕಾಣುವರಾಗಿದ್ದೇವೆ. ಇನ್ನು ಆರನೆಯದಾಗಿ ಯೆಶಾಯ 51:12, ನಾನೇ ನಿನ್ನನ್ನು ಸಂತೈಸುವನಾಗಿರುವಲ್ಲಿ ಮರ್ತ್ಯ ಮನುಷ್ಯನಿಗೆ ಹುಲ್ಲಿನ ಗತಿ ಬರುವ ನರಜನ್ಮದವನಿಗೆ ಭಯಪಡುವ ನೀನು ಎಂಥವನು. ಯೆಹೋವನು ತನ್ನ ಭಕ್ತರನ್ನ ಇಲ್ಲಿ ಧೈರ್ಯಗೊಳಿಸಿ ಆ ಹಾಳು ಪ್ರದೇಶವನ್ನ ಸುಧಾರಿಸಿ ಅದನ್ನ ಯೆಹೋವನ ವನದಂತೆ ಮಾಡಿ ಅಲ್ಲಿ ಹರ್ಷ ಉಲ್ಲಾಸ ಗಾನ ಮತ್ತು ಸ್ತೋತ್ರ ಇವುಗಳು ಧ್ವನಿಗಳು ನೆಲೆಯಾಗಿರುವಂತೆ ಮಾಡುತ್ತಾನೆ. ಅಂದ್ರೆ ಇದು ಪರಲೋಕನ ಕುರಿತು ತಿಳಿಸುವಂತದ್ದಾಗಿರುತ್ತದೆ. ಅಲ್ಲಿ ಆತನು ವಿಮೋಚಿಸಿದವರು ಏನಂತೆ, ಶಾಶ್ವತ ಸಂತೋಷ ಎಂಬ ಕಿರೀಟವನ್ನು ಧರಿಸಿದವರಾಗಿ ಚಿಯೋನಿಗೆ ಸೇರುವರು, ಅಲ್ಲಿ ಹರ್ಷ ಆನಂದಗಳನ್ನ ಅನುಭವಿಸುವರು ಎಂಬುದಾಗಿ. ಆದ್ದರಿಂದ ನಾನು ನಿನ್ನನ್ನು ಸಂತೈಸುವವನಾಗಿರುವಲ್ಲಿ ಮರ್ತ್ಯ ಮನುಷ್ಯನಿಗೆ ಹುಲ್ಲಿನ ಗತಿ ಬರುವ ನರಜನವನಿಗೆ ಭಯಪಡುವ ನೀನು ಎಂಥವನು ಎಂಬುದಾಗಿ ಈ ಪ್ರವಾದಿಯಾದ ಯೆಶಾಯನ ಮುಖಾಂತರ ಇಸ್ರಾಯೇಲರಿಗೆ ದೇವರು ತಿಳಿಸುವಂತದನ್ನ ಕಾಣುವರಾಗಿದ್ದೇವೆ. ಹೀಗೆ 6 ವಚನಗಳಲ್ಲಿ ಭಯಪಡಬೇಡ ಎಂಬುದಾಗಿ ತಿಳಿಸಿರುವಂತದನ್ನ ನಾವು ಕಾಣುವರಾಗಿದ್ದೇವೆ. 8ನೇದಾಗಿ ಯೆರೆಮೀಯ ಪ್ರವಾದನ ಗ್ರಂಥ 30:10, ಯೆಹೋವನು ಇಂತೆನ್ನುತ್ತಾನೆ, ನನ್ನ ಸೇವಕ ಯಾಕೋಬೆ ಭಯಪಡಬೇಡ, ಇಸ್ರಾಯೇಲೇ ಅಂಜಬೇಡ. ಯೆಹೋವನು ಇಲ್ಲಿ ಆ ಯೆರೆಮೀಯನಿಗೆ ಒಂದು ಹೆಸರಿದೆ, ಏನು ಗೊತ್ತುಂಟ, ಕಣ್ಣೀರಿನ ಪ್ರವಾದಿ ಎಂಬುದಾಗಿ. ಆತನು ಇಸ್ರಾಯೇಲರಿಗೋಸ್ಕರವಾಗಿ ಬಹಳ ಕಣ್ಣೀರು ಸುರುತ್ತಾನೆ, ಅವರ ಪಾಪಗಳಿಗೋಸ್ಕರವಾಗಿ ಯಾವಾಗಲೂ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುತ್ತಾನೆ. ಇಂತಹ ಯೆರೆಮೀಯನು ಹೇಳುವಂತ ಮಾತು, ಆ ಇಸ್ರಾಯೇಲನ ಮತ್ತು ಯಹೂದದ ವಿಷಯವಾಗಿ ನಾನು ಅವರಿಗೆ ಸಂಭವಿಸುವ ದುರವಸ್ಥೆಯಿಂದ ಬಾಧೆಯಿಂದಲೋ ಮತ್ತು ಇಕ್ಕಟ್ಟಿನ ದಿನಗಳಲ್ಲಿ ಅವರನ್ನ ಪಾರು ಮಾಡುವೆನು, ಆಗ ಅವರು ನನ್ನನ್ನ ಸೇವಿಸುವರು ಎಂಬುದಾಗಿ. ಆದ್ದರಿಂದ ನೀನು ಭಯಪಡಬೇಡ ಎಂಬುದಾಗಿ ಈ ಯೆರೆಮೀಯನ ಮುಖಾಂತರವಾಗಿ ಇಸ್ರಾಯೇಲರಿಗೆ ಹಾಗೂ ಯಹೂದ ಕುಲಕ್ಕೆ ತಿಳಿಸುವಂತದ್ದನ್ನ ನಾವು ಕಾಣುವರಾಗಿದ್ದೇವೆ. ನಾನು ನಿನ್ನನ್ನ ದೂರ ದೇಶದಿಂದ ಉದ್ಧರಿಸುವೆನು, ನಿನ್ನ ಸಂತಾನವನ್ನ ರಕ್ಷಿಸುವೆನು, ಯಾಕೋಬು ಹಿಂದಿರುಗಿ ನೆಮ್ಮದಿಯಾಗಿಯೂ ಹಾಯಾಗಿಯೂ ಇರುವುದು, ಯಾರು ಅದನ್ನ ಹೆದರಿಸರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣುವರಾಗಿದ್ದೇವೆ. ಹೀಗೆ ಆತನು ತನ್ನ ಜನರನ್ನ ಕಾಪಾಡುವನು ಎಂಬುದಾಗಿ ನಾವು ಈ ವಾಕ್ಯದ ಮುಖಾಂತರವಾಗಿ ತಿಳ್ಕೊಳ್ಳುವರಾಗಿದ್ದೇವೆ. ಇನ್ನು ಹೊಸ ಒಡಂಬಡಿಕೆಗೆ ಬರುವಾಗ ಮತ್ತಾಯನು ಬರೆದ ಸುವಾರ್ತೆ 10:31, ಆದ್ದರಿಂದ ಹೆದರಬೇಡಿರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ಇಲ್ಲಿ ಯೇಸುಕ್ರಿಸ್ತನು ತನ್ನ 12 ಶಿಷ್ಯರನ್ನ ಸುವಾರ್ತೆ ಸಾರಲು ಕಳುಹಿಸುತ್ತಾನೆ. ಆಗ ಅವರಿಗೆ ಅನ್ಯ ಜನರ ವಿಷಯದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನ ಆತನು ತಿಳಿಸುವಂತದನ್ನು ನಾವು ಕಾಣುವರಾಗಿದ್ದೇವೆ. ನಿಮ್ಮನ್ನ ನ್ಯಾಯ ವಿಚಾರಣೆಗೆ ಎಳೆದುಕೊಂಡು ಹೋಗುವರು, ಅವರ ಸಭಾ ಮಂದಿರಗಳೇ ನಿಮಗೆ ಕೊರಡೆಯಿಂದ ಹೊಡೆಯುವರು, ನಿಮ್ಮನ್ನ ಅಧಿಪತಿಗಳ ಮುಂದೆ ಅರಸುಗಳ ಮುಂದೆ ನಿಲ್ಲಿಸುವರು, ಮತ್ತು ನನ್ನ ಹೆಸರಿನಿಂದ ನಿಮ್ಮತ್ತ ಎಲ್ಲರೂ ನಿಮ್ಮನ್ನ ಹಾಗೆ ಮಾಡುವರು. ಆದರೆ ಒಂದು ಮಾತನ್ನ ತಿದ್ದುಕೊಳ್ಳಿ ಎಂಬುದಾಗಿ ಯೇಸು ಕ್ರಿಸ್ತನು ಒಂದು ಮಾತನ್ನು ತಿಳಿಸ್ತಾನೆ. ಏನೆಂಬುದಾಗಿ ಹೇಳುವಾಗ, ಈ ಲೋಕದಲ್ಲಿ ಒಂದು ಗುಬ್ಬಿ ಅಥವಾ ಪಕ್ಷಿ ಸಹ ತಂದೆಯ ಚಿತ್ತವಿಲ್ಲದೆ ನೆಲಕ್ಕೆ ಬೀಳುವುದಿಲ್ಲ. ಆದ್ದರಿಂದ ಹೆದರಬೇಡ್ರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು ಎಂಬುದಾಗಿ ತಿಳಿಸುವಂತದನ್ನು ನಾವು ಕಾಣುವರಾಗಿದ್ದೇವೆ. ದೇವರ ಆಜ್ಞೆ ಇಲ್ಲದೆ, ದೇವರ ಒಂದು ಶಕ್ತಿ ಇಲ್ಲದೆ ಯಾವ ಕಾರ್ಯವೂ ಸಾಧ್ಯವಿಲ್ಲ. ಒಂದು ಪಕ್ಷಿ ಸಾಯಬೇಕಾದರೂ ದೇವರ ಆಜ್ಞೆ ಇರಬೇಕು, ತಂದೆಯ ಚಿತ್ತವಿಲ್ಲದೆ ಯಾವ ಕಾರ್ಯವೂ ನಡೆಯುವುದಿಲ್ಲ. ಆದ್ದರಿಂದ ನೀವು ಗುಬ್ಬಿಗಳಿಗಿಂತ ಪಕ್ಷಿಗಳಿಗಿಂತ ನೀವು ಹೆಚ್ಚಿನವರು ಎಂಬುದಾಗಿ ಹೇಳುವಂತನ ಹೆದರಬೇಡ್ರಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವಂತದನ್ನ ನಾವು ಕಾಣುವರಾಗಿದ್ದೇವೆ. ಇನ್ನು ಲೂಕ 1:13, ಲೂಕನು ಬರೆದ ಸುವಾರ್ತೆ 1:13, ಆದರೆ ಆ ದೂತನು ಅವನಿಗೆ, ಜಕರಿಯ ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು, ನಿನ್ನ ಹೆಂಡತಿಯಾದ ಎಲಿಜಬೇತಳು ನಿನಗೆ ಒಬ್ಬ ಮಗನನ್ನ ಹೆರುವಳು. ಇಲ್ಲಿ ಜಕರಿಯ ಎಲಿಜಬೇತಳು ಅವರು ಕರ್ತನ ಎಲ್ಲಾ ಆಜ್ಞೆಗಳನ್ನ ನಿಯಮನಿಷ್ಠೆಗಳನ್ನ ಕೈಕೊಂಡು ತಪ್ಪಲ್ಲದೆ ನಡ್ಕೊಳ್ತಾ ಬಂದರು. ಆದರೆ ಅವರಿಗೆ ಮಕ್ಕಳಿರಲಿಲ್ಲ. ಅವರು ದಿನ ಹೋದವರಾಗಿದ್ದರು. ಒಂದು ದಿನ ಈ ಜಕರಿಯನ್ನು ದೇವಾಲಯದಲ್ಲಿ ಧೂಪವನ್ನು ಹಾಕುತ್ತಿರುವಾಗ ದೇವದೂತನು ಬಂದು, ಜಕರಿಯ ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು, ನಿನ್ನ ಹೆಂಡತಿಯಾದ ಎಲಿಜಬೆತ್ತಳು ನಿನಗೆ ಒಬ್ಬನನ್ನ
ನಿನಗೆ ಒಬ್ಬ ಮಗನನ್ನು ಹೆರುವಳು ಎಂಬುದಾಗಿ ಅದೇ ರೀತಿಯಲ್ಲಿ ಎಲಿಜಬೆತಳು ಒಬ್ಬ ಮಗನೇನಿತ್ತು ಆತನಿಗೆ ಯೋಹಾನನೆಂದು ಹೆಸರಿಟ್ಟು ಎಂಬುದಾಗಿ ನಾವು ಕಲಿಯುವರಾಗಿದ್ದೇವೆ. ಇಲ್ಲಿ ದೇವದೂತನು ಜಕರಿಯನಿಗೆ ಭಯಪಡಬೇಡ ಎಂಬುದಾಗಿ ತಿಳಿಸುವಂಥದ್ದನ್ನು ನಾವು ಕಾಣುವರಾಗಿದ್ದೇವೆ. ಇನ್ನು ಮುಂದೆ ಅಭ್ಯಾಸ ಮಾಡುವಾಗ ಲೂಕ 12:32 ಲೂಕನು ಬರೆದ ಸುವಾರ್ತೆ 12:32 ಚಿಕ್ಕ ಹಿಂಡೆ ಎದರಬೇಡ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. ಈ ವಾಕ್ಯದಲ್ಲಿ ಯೇಸುಕ್ರಿಸ್ತನ ತನ್ನ ಶಿಷ್ಯರನ್ನ ಕುರಿತು ಆತನು ತಿಳಿಸುವಂತ ಮಾತು, ಈ ಲೋಕದಲ್ಲಿ ನೀವು ಜೀವಿಸಿರುವಾಗ ದೇಹ ರಕ್ಷಣೆಗೋಸ್ಕರವಾಗಿ ಜೀವಿಸದೆ ಆತ್ಮರಕ್ಷಣೆಗೋಸ್ಕರವಾಗಿ ಜೀವಿಸಿ ನೋಡಿ. ಈ ಪ್ರಪಂಚದಲ್ಲಿ ಹಕ್ಕಿಗಳು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ, ಮತ್ತು ಆ ಅಡವಿಯಲ್ಲಿ ಹೂವು ಹುಲ್ಲು ಇವುಗಳನ್ನ ದೇವರೇ ಬೆಳೆಸುತ್ತಾನೆ. ಆದ್ರಿಂದ ನೀವು ಈ ಲೋಕದ ವಿಷಯಕ್ಕೋಸ್ಕರವಾಗಿ ದೇಹ ರಕ್ಷಣೆಗೋಸ್ಕರವಾಗಿ ಜೀವಿಸದೆ ಆತ್ಮರಕ್ಷಣೆಗೋಸ್ಕರವಾಗಿ ಜೀವಿಸಬೇಕು. ನೀವು ಇವೆಲ್ಲಕ್ಕಿಂತಲೂ ಹೆಚ್ಚಿನವರೇ ಆಗಿದ್ದೀರಿ. ಆದ್ರಿಂದ ನೀವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಅವಳು ಕೂಡ ಎಲ್ಲವೂ ಸಿಕ್ಕುತ್ತದೆ. ಆದ್ದರಿಂದ ಚಿಕ್ಕ ಹಿಂಡೆ ಎದರಬೇಡ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ ಎಂಬುದಾಗಿ ತಿಳಿಸುವಂತದ್ದನ್ನು ನಾವು ಕಾಣುವರಾಗಿದ್ದೇವೆ. ಇಲ್ಲಿ ಯೇಸುಕ್ರಿಸ್ತನು ಎದರಬೇಡ ಎಂಬುದಾಗಿ ತಿಳಿಸುವಂತದ್ದನ್ನ ನಾವು ಕಾಣುವರಾಗಿದ್ದೇವೆ. ಮುಂದೆ ಹೋಗೋಣ. ಅಪೊಸ್ತಲ ಕೃತ್ಯಗಳು 27:24 ಅಪೊಸ್ತಲ ಕೃತ್ಯಗಳು 27:24 ಪೌಲನೇ ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ಇಲ್ಲಿ ಪೌಲನು ಕೈಸರೆಯದಿಂದ ರೋಮಾಪುರಕ್ಕೆ ಹಡಗಿನಲ್ಲಿ ಪ್ರಯಾಣ ಮಾಡುತ್ತಾನೆ. ಆ ಅಲ್ಲಿ ಆ ಹಡಗು ಒಡೆದು ನಷ್ಟ ಉಂಟಾಗುತ್ತದೆ. ಆದರೆ ದೇವರ ಕಾರ್ಯ ನೋಡಿ ಯಾವ ರೀತಿ ಮಾಡುತ್ತಾನೆ ಎಂಬುದಾಗಿ ಹೇಳುವಾಗ, ಆ ಹಡಗಿ ಒಡೆಯುವ ಮುಂಚೆ ಹಿಂದಿನ ದಿನವೇ ಒಬ್ಬ ದೇವದೂತನು ಪೌಲನ ಬಳಿಯಲ್ಲಿ ಬಂದು, ನೀನು ಭಯಪಡಬೇಡ, ನೀನು ಚಕ್ರವರ್ತಿ ಮುಂದೆ ನಿಲ್ಲಬೇಕು, ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿರುವ 276 ಮಂದಿಯ ಪ್ರಾಣವನ್ನ ದೇವರು ನಿನ್ನ ಮೇಲಿನ ದಯೆಯಿಂದ ಉಳಿಸಿಕೊಟ್ಟಿದ್ದಾನೆ ಎಂಬುದಾಗಿ ತಿಳಿಸುವಂತನ್ನು ನಾವು ಕಾಣುವರಾಗಿದ್ದೇವೆ. ದೇವರು ಅಲ್ಲಿ ನಾವು ಅಭ್ಯಾಸ ಮಾಡುವಾಗ 276 ಜನಕ್ಕೆ ಯಾವುದೇ ರೀತಿಯ ಅಪಾಯವಾಗುವುದಿಲ್ಲ, ಆದರೆ ಹಡಗು ಒಡೆದು ನಷ್ಟವಾಗುತ್ತದೆ. ಆದರೆ ಇಲ್ಲಿ ದೇವರು ಆ ದೂತನ ಮುಖಾಂತರವಾಗಿ ಪೌಲನಿಗೆ ಭಯಪಡಬೇಡ ಎಂಬುದಾಗಿ ತಿಳಿಸುವಂತದ್ದನ್ನ ನಾವು ಕಾಣುವರಾಗಿದ್ದೇವೆ. ಮುಂದೆ ಅಭ್ಯಾಸ ಮಾಡುವಾಗ ಪ್ರಕಟಣ ಪುಸ್ತಕ 1:17-18 ಪ್ರಕಟಣ ಪುಸ್ತಕ 1:17-18 ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲೆ ಇಟ್ಟು, ಹೆದರಬೇಡ, ನಾನೇ ಮೊದಲನೆಯವನು ಕಡೆಯವನು ಸದಾ ಜೀವಿಸುವನು ಆಗಿದ್ದೇನೆ ಅಂದನು. ಇಲ್ಲಿ ಅಪೊಸ್ತಲನಾದ ಯೋಹಾನನು ದೇವರ ವಾಕ್ಯಕ್ಕೋಸ್ಕರವಾಗಿಯೂ ಯೇಸುಕ್ರಿಸ್ತನ ವಿಷಯವಾದ ಸಾಕ್ಷಿಗೋಸ್ಕರವೂ ಪಾತ್ಮೋಸ್ ದ್ವೀಪದಲ್ಲಿದ್ದನು. ಅಲ್ಲಿ ಆತನು ಆ ದ್ವೀಪದಲ್ಲಿರುವಾಗ ಕರ್ತನು ಆತನನ್ನು ಎದುರುಗೊಳ್ಳುತ್ತಾನೆ. ಆ ಕರ್ತನು ಎದುರುಗೊಂಡಾಗ ಆತನ ಪ್ರಭಾವವನ್ನು ನೋಡಿ ಆತನು ಸತ್ತವನ ಹಾಗೆ ಬಿದ್ದು ಬಿಡುತ್ತಾನೆ. ಆಗ ಆತನು ತನ್ನ ಬಲಗೈಯನ್ನು ಆತನ ಮೇಲಿಟ್ಟು ಆತನು ಹೇಳುವಂತ ಮಾತು, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನಾಗಿದ್ದೇನೆ, ಸತ್ತವನಾದನು ಯುಗೋ ಯುಗ ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ ಎಂಬುದಾಗಿ ತಿಳಿಸುವುದನ್ನು ನಾವು ಕಾಣುವರಾಗಿದ್ದೇವೆ. ಮುಂದಿನ ವ್ಯಕ್ತಿ ಯಾಯೀರನ ಮಗಳು. ಮಾರ್ಕ 5:36 ಅವರು ಆಡಿದ ಮಾತನ್ನು ಯೇಸು ಲಕ್ಷ್ಯ ಮಾಡದೆ ಸಭಾಮಂದಿರದ ಅಧಿಕಾರಿಗೆ, ಅಂಜಬೇಡ ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ಹೇಳುವಂತದ್ದನ್ನು ನಾವು ಕಾಣುವರಾಗಿದ್ದೇವೆ. ಇಲ್ಲಿ ಯಾಯೀರನು ಯೇಸು ಕ್ರಿಸ್ತನ ಬಳಿಗೆ ಬಂದು, ನನ್ನ ಚಿಕ್ಕ ಮಗಳು ಸಾಯುತ್ತಾಳೆ, ಆದ್ದರಿಂದ ನೀನು ಅವಳ ಮೇಲೆ ಕೈ ಇಡಬೇಕು ಎಂಬುದಾಗಿ ಕೇಳಿಕೊಳ್ತಾನೆ. ಆ ನಾನು ಆಡುತ್ತಿರುವಾಗಲೇ ಅಲ್ಲಿ ಸಭಾಮಂದಿರದ ಅಧಿಕಾರಿ ಕಡೆಯವರು ಬಂದು, ನಿನ್ನ ಮಗಳು ತೀರಿ ಹೋದಳು ಎಂಬುದಾಗಿ ತಿಳಿಸಿದ್ದಾರೆ. ಆಗ ಯೇಸು ಹೇಳುವಂತ ಮಾತು, ಆ ಅಧಿಕಾರಿಗೆ ಅಂಜಬೇಡ ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ತಿಳಿಸುವಂತದನ್ನ ನಾವು ಕಾಣುವರಾಗಿದ್ದೇವೆ. ಹೀಗೆ ನಾವು ಈ ಸತ್ಯವೇದದಲ್ಲಿ ದೇವರು ಭಯಪಡಬೇಡ ಎಂಬುದಾಗಿ ಅನೇಕ ಜನರಿಗೆ ತಾನು ಹೇಳುವಂತದ್ದನ್ನ ನಾವು ಕಾಣುವರಾಗಿದ್ದೇವೆ. ಇಂದಿನ ಪ್ರಪಂಚದಲ್ಲಿ ದೇವರು ಈ ಪ್ರಪಂಚದಲ್ಲಿ ತನ್ನ ಜನರಿಗೆ ಭಯಪಡಬೇಡ ಎಂಬುದಾಗಿ ಹೇಳುವಂತದನ್ನ ನಾವು ಕಾಣುವರಾಗಿದ್ದೇವೆ. ಈ ಪ್ರಪಂಚದಲ್ಲಿ ಭಯವೂ ಉಂಟು, ಅಂದ್ರೆ ಲೋಕ ರೀತಿಯ ಭಯವು ಉಂಟು. ಆದ್ರೆ ಕರ್ತನು ಏನು ಮಾಡ್ತಾನೆ, ನೀನು ಭಯಪಡಬೇಡ ಎಂಬುದಾಗಿ ತಿಳಿಸುತ್ತಾನೆ. ಆದ್ರಿಂದ ನಮ್ಮ ಸಮಯವು ಮುಗಿತಾ ಬಂದಿದೆ. ಆದ್ರಿಂದ ನಾನು ಮುಂದಿನ ವಿಷಯವನ್ನ ನಾನು ನಾಳೆ ಮಾಡುತ್ತೇನೆ. ಆದ್ರಿಂದ ಈ ಸಮಯದಲ್ಲಿ ನಾವು ಅನೇಕ ದೇವಭಕ್ತರನ್ನ ಕುರಿತು ಅಭ್ಯಾಸ ಮಾಡಿದ್ದೇವೆ. ಹಾಗಾದ್ರೆ ಭಯಪಡಬೇಡ ಎಂಬ ವಿಷಯವನ್ನ ನಾವು ಕಲಿತಿದ್ದೇವೆ. ನಾಳೆ ದಿನದಲ್ಲಿ ಅನೇಕರು ದೇವಭಕ್ತರು ಒಬ್ಬರಿಗೊಬ್ಬರು ಭಯಪಡಬೇಡ ಎಂಬುದಾಗಿ ತಿಳಿಸುವಂತದ್ದು ನಾವು ಕಾಣುವರಾಗಿದ್ದೇವೆ. ಮತ್ತು ದೇವರಿಗೆ ಭಯಪಡುವುದು ಈ ವಿಷಯವನ್ನ ನಾವು ಧ್ಯಾನಿಸುತ್ತಾ ಬರೋಣ. ದೇವರು ಈ ವಾಕ್ಯವನ್ನು ನಮಗೆ ಆಶೀರ್ವದಿಸಿ.